ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಗಟ್ಟಿ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜು ಧಾರವಾಡದ 14ನೇ ಪದವಿ ಪ್ರದಾನ ಸಮಾರಂಭ. 2020 ಪ್ರವೇಶ ಪಡೆದ ಬಿಇ ವಿದ್ಯಾರ್ಥಿಗಳಿಗೆ 14/2024 ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜಿನಲ್ಲಿ 10:00 ಕಾಲೇಜು ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಈ ಪದವಿ ಪ್ರದಾನ ಸಮಾರಂಭದ ಕುರಿತು ಇಂದು ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಪ್ರಾಚಾರ್ಯ ಡಾಕ್ಟರ್ ರಮೇಶ್ ಎಲ್ ಚಕ್ರಸಾಲಿ, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಪ್ರೊಫೆಸರ್ ವಿಕೆ ಪಾರ್ವತಿ, ಡಾಕ್ಟರ್ ವಿಜಯ ಸಿ, ಡಾಕ್ಟರ್ ಕೇಶವ್ ಜೋಶಿ ಮತ್ತಿತರರು ಉಪಸ್ಥಿತರಿದ್ದರು. ದೊಡ್ಡ ಪ್ರಮಾಣದಲ್ಲಿ ಬಂದು ನಮ್ಮ ಪತ್ರಿಕಾಗೋಷ್ಠಿಗೆ ಹಾಜರಾಗಿದ್ದೀವಿ. ನಿಮ್ಗೆ ಸುಸ್ವಾಗತ. ಪ್ರಾಂಶುಪಾಲರು ಮುಂದುವರಿಸ್ತಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. Invoking the blessings of Lord Manjunath Swami and our revered President, Pujya Dr. D. Birendra Hegde ji, ಎಲ್ಲರಿಗೂ ನಮಸ್ಕಾರಗಳು. ಮತ್ತು ಮೊದಲನೇದಾಗಿ ಈ ಪತ್ರಿಕಾ ಮಾಧ್ಯಮದ ಮಿತ್ರರು ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಸಮಯವನ್ನು ಮಾಡಿಕೊಂಡು ನಮ್ಮ ಈ ಪತ್ರಿಕಾಗೋಷ್ಠಿಗೆ ಬಂದಿದ್ದಕ್ಕಾಗಿ ನನ್ನ ಪರವಾಗಿ ಮತ್ತು ನಮ್ಮ ಕಾಲೇಜಿನ ಪರವಾಗಿ ಅನಂತ ಧನ್ಯವಾದಗಳನ್ನು ಮೊದಲು ಹೇಳಲು ಬಯಸುತ್ತೇನೆ. ತಮಗೆಲ್ಲರಿಗೂ ಧನ್ಯವಾದ. ಇವಾಗ ಈ ಪತ್ರಿಕಾ ಪ್ರಕಟಣೆಯ ಒಂದು ಉದ್ದೇಶ, ನಮ್ಮ SDM ಇಂಜಿನಿಯರಿಂಗ್ ಕಾಲೇಜು 2007 ಸ್ವಾಯತ್ತತೆ ಬಂದಿತ್ತು. ಅಂದರೆ ಶೈಕ್ಷಣಿಕ ಅಟಾನಮಿ, ಶೈಕ್ಷಣಿಕ ಸ್ವಾಯತ್ತತೆ, ಅಕಾಡೆಮಿಕ್ ಅಟಾನಮಿ. ಆ್ಯಂಡ್ ಈ ಅಕಾಡೆಮಿಕ್ ಅಟಾನಮಿಯನ್ನು UGC ಮತ್ತು ನಮ್ಮ ಅಫಿಲಿಯೇಟಿಂಗ್ ಯೂನಿವರ್ಸಿಟಿ VTUಗಳು ನಮಗೆ ಕೊಟ್ಟಿದ್ದಾವೆ. ಅವತ್ತಿನಿಂದ ನಮ್ಮ ಈ ಶೈಕ್ಷಣಿಕ ಕಾರ್ಯಗಳಲ್ಲಿ ನಾವು ಸ್ವತಂತ್ರರಿದ್ದು ನಮಗೆ ಸೂಕ್ತವಾದ ರೀತಿಯಲ್ಲಿ ಮತ್ತು ಸಮಾಜಕ್ಕೆ, ಇಂಡಸ್ಟ್ರಿಗೆ ಹೆಲ್ಪ್ ಆಗುವಂತಹ ರೀತಿಯಲ್ಲಿ ನಮ್ಮ ಶೈಕ್ಷಣಿಕ ಕಾರ್ಯಕ್ರಮಗಳ ಒಂದು ಸಿಲೆಬಸ್ಸು, ಕರಿಕುಲ ಇದನ್ನೆಲ್ಲ ವಿನ್ಯಾಸಗೊಳಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ನಾವೇ ಪರೀಕ್ಷೆಗಳನ್ನು ನಡೆಸ್ತೀವಿ. ಯೂನಿವರ್ಸಿಟಿಯ ಒಂದು ಸ್ಟ್ಯಾಂಪಿಂಗಲ್ಲಿ ನಮಗೆ ವಿಶ್ವವಿದ್ಯಾಲಯ VTU ಈ ಪ್ರಧಾನ ಪದವಿಯನ್ನು ಪ್ರದಾನ ಮಾಡುತ್ತೆ. ಈ ವಿಷಯವಾಗಿ ಈ ಸಾರಿ ನಾವು 14ನೆಯ ಬ್ಯಾಚಿನ ಒಂದು ಪದವಿ ಪ್ರದಾನ ಸಮಾರಂಭವನ್ನು ದಿನಾಂಕ 14 ಶನಿವಾರ ಬೆಳಗ್ಗೆ 10 ಕಾಲೇಜು ಸಭಾಂಗಣದಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ನಿಮಗೆಲ್ಲ ತಿಳಿದ ಹಾಗೆ ನಮ್ಮಲ್ಲಿ ಬೇರೆ ಬೇರೆ ತರಹ ಒಂದು ಕಾಲೇಜುಗಳ ವ್ಯವಸ್ಥೆಗಳಿದ್ದು, ಅಫಿಲಿಯೇಟೆಡ್ ಕಾಲೇಜ್ ಅಂತಿರುತ್ತೆ, ಅಟಾನಮಸ್ ಕಾಲೇಜ್ ಅಂತಿರುತ್ತೆ, ಕಾನ್ಸ್ಟಿಟ್ಯೂಯಂಟ್ ಕಾಲೇಜ್ ಅಂತಿರುತ್ತೆ. ನಮ್ಮದು ಅಟಾನಮಸ್ ಕಾಲೇಜು ಮತ್ತು ಅಫಿಲಿಯೇಟೆಡ್ ಟು VTU ಬೆಳಗಾವಿ. ಆದ್ದರಿಂದ VTU ಬೆಳಗಾವಿಯವರು ಒಂದು ಈ ಡಿಗ್ರಿ ಸರ್ಟಿಫಿಕೇಟ್ಗಳನ್ನು ಕೊಟ್ಟರು. ನಾವು ಸಾಂಕೇತಿಕವಾಗಿ ಅದನ್ನು ಇಲ್ಲಿ ವಿದ್ಯಾರ್ಥಿಗಳಿಗೆ ವಿತರಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೋತೀವಿ. ಆದ್ದರಿಂದ ಇದಕ್ಕೆ ನಾವು ಕಾನ್ವೊಕೇಶನ್ ಅನ್ನೋಕ್ಕಿಂತ ಗ್ರ್ಯಾಜುಯೇಷನ್ ಸೆರೆಮನಿ ಅಂತ ಕರಿತೀವಿ. ಸೊ ಈ ಒಂದು ಪದ್ಧತಿ ನಮ್ಮಲ್ಲಿ ಅಟಾನಮಿ ಬಂದದಿಂದ ಶುರುವಾಗಿದೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ಒಂದು ಕಾಲೇಜಿನಲ್ಲಿ ಈ ವರ್ಷ ಒಟ್ಟು 8 ವಿಭಾಗಗಳಿದ್ದು ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮಲ್ಲಿ, ಮತ್ತು 5 ವಿಭಾಗಗಳು ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮಲ್ಲಿ ಇವೆ. ಈ ವರ್ಷ ಅಂಡರ್ ಗ್ರಾಜುಯೇಟ್ ವಿಭಾಗದಲ್ಲಿ ಒಟ್ಟು 696 ವಿದ್ಯಾರ್ಥಿಗಳು ತಮ್ಮ ಪದವಿ ಪ್ರಮಾಣ ಪತ್ರವನ್ನು ಸ್ವೀಕರಿಸಲಿದ್ದಾರೆ. ಇಲ್ಲಿ ವಿವಿಧ ವಿಭಾಗಗಳಲ್ಲಿ ಅಂದರೆ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಪ್ರತಿಯೊಬ್ಬರಿಗೂ ನಾವು ರ್ಯಾಂಕ್ಗಳನ್ನು ಕೊಡ್ತೀವಿ. ಸೊ ಮೊದಲು 3 ರ್ಯಾಂಕ್ಗಳು ಪಡೆದಂತಹ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಅವತ್ತು ಪ್ರಶಸ್ತಿ ಪ್ರದಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಮತ್ತು MTech ವಿದ್ಯಾರ್ಥಿಗಳು ಕೂಡ ಅವತ್ತಿನ ದಿವಸ ಪ್ರಶಸ್ತಿ ಪ್ರದಾನವನ್ನು ಸ್ವೀಕರಿಸ್ತಾರೆ. ಸೊ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾವು ಒಂದು ಹೊಸ ವಿಚಾರವನ್ನು ಅಳವಡಿಸ್ಕೊಂಡಿದ್ದೀವಿ. ಅದೇನಂದ್ರೆ ನಮ್ಮ ಕಾಲೇಜಿನಲ್ಲಿರುವ ಎಲ್ಲ 11
ವಿಭಾಗಗಳು ಕೂಡ ಈ ವಿಟಿಯುದಿಂದ ರಿಸರ್ಚ್ ಸೆಂಟರ್ಸ್ ಅಂತ ಸಂಶೋಧನಾ ಕೇಂದ್ರಗಳಂತಾಗಿ ಗುರುತಿಸಲ್ಪಟ್ಟಿವೆ. ಈ ಸಂಶೋಧನಾ ಕೇಂದ್ರಗಳಿಂದ ವಿದ್ಯಾರ್ಥಿಗಳು ಪಿ ಎಚ್ ಡಿ ಪದವಿಯನ್ನು ಪಡ್ಕೊಂಡಿರ್ತಾರೆ. ಅವರಿಗೆ ವಿಶ್ವವಿದ್ಯಾಲಯ ವಿಟಿಯುದವರೇ ಕೂಡ ಪದವಿ ಕೊಟ್ಟರು ನಾವು ಅಪ್ರಿಸಿಯೇಷನ್ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ನ ಇದೇ ಸಮಾರಂಭದಲ್ಲಿ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೂ ಕೂಡ ಕೊಡುತ್ತೇವೆ. ಮತ್ತು ಒಂದು ಉತ್ತೇಜನಕಾರಿಯಂತಹ ವಿಷಯ ಏನಂದ್ರೆ ನಮ್ಮ ಒಂದು ಫ್ಯಾಕಲ್ಟಿ ಮೆಂಬರ್ಸ್ ಬೇರೆಯ ಸಂಸ್ಥೆಗಳಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ರೆ ಅವರಿಗೂ ಕೂಡ ಈ ಒಂದು ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಈ ಒಂದು 14ನೇ ಈ ಗ್ರಾಜ್ಯುಯೇಷನ್ ಸೆರೆಮನಿಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರಶಸ್ತಿಗಳನ್ನು ಹಂಚಿ ಮತ್ತು ಇನಾಗ್ರಲ್ ಇದು ಕನ್ವೊಕೇಶನ್ ಅಡ್ರೆಸ್ ಅದನ್ನು ಮಾಡೋಕ್ಕೆ ಒಪ್ಪಿಕೊಂಡಿದ್ದಾರೆ. ಸೊ ಗ್ರಾಜ್ಯುಯೇಷನ್ ಡೇ ಸೆರೆಮನಿ ದಿವಸ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಗ್ರಾಜ್ಯುಯೇಷನ್ ಡೇ ಅಡ್ರೆಸ್ ಅನ್ನ ಮಾನ್ಯ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ಕುಲಪತಿಗಳು ವಿಟಿಯು ಅಂದು ನೆರವೇರಿಸಿಕೊಳ್ಳಲಾಗಿದ್ದಾರೆ ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು ಅವತ್ತು ಗ್ರಾಜ್ಯುಯೇಷನ್ ಸೆರೆಮನಿ ಡೇಯ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಸೊ ಇಂತಹ ಮತ್ತು ನಮ್ಮ ಸಂಸ್ಥೆಯ ಸೆಕ್ರೆಟರಿಗಳಾದಂತಹ ಶ್ರೀ ಜೀವಂದರ್ ಕುಮಾರ್ ಅವರು ಅವತ್ತು ಉಪಸ್ಥಿತರಿದ್ದು ಎಲ್ಲ ಗಣ್ಯ ಮಹನೀಯರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಈ ವಿಷಯವನ್ನು ತಮ್ಮೆಲ್ಲರಲ್ಲೂ ಹಂಚಿಕೊಳ್ಳಲು ನನಗೆ ಬಹಳ ಸಂತೋಷವಾಗುತ್ತೆ. ತಮಗೆ ನನ್ನ ವೈಯಕ್ತಿಕ ಹಾಗೂ ನಮ್ಮ ಕಾಲೇಜಿನ ಪರವಾಗಿ ಈ ಸಮಾರಂಭಕ್ಕೆ ತಮಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ದಯವಿಟ್ಟು ಅವತ್ತು ಸ್ವಲ್ಪ ಸಮಯ ಮಾಡಿಕೊಂಡು ಬಂದು ಈ ಸಮಾರಂಭದಲ್ಲಿ ಭಾಗವಹಿಸಿ ಈ ಸಮಾರಂಭದ ಪ್ರಾಮುಖ್ಯತೆಗಳನ್ನು ಹೆಚ್ಚಿನ ಜನರಿಗೆ ತಲುಪಿಸುವಂತೆ ಮಾಡಲು ತಮ್ಮ ಸಹಕಾರ ಬಹಳ ಮುಖ್ಯ ಅನ್ನೋದು ನನ್ನ ಒಂದು ವಿನಂತಿ. ಈ ಶೈಕ್ಷಣಿಕ ವಿಭಾಗದಲ್ಲಿ ಇವತ್ತಿನ ದಿವಸ ನಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ. ಭಾರತ ಗಣ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಗಳ ಎರಡೂ ಕೂಡ ಈ ಶೈಕ್ಷಣಿಕ ಸುಧಾರಣೆಗಳನ್ನು ತರುವಂತಹ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ತೊಡಗಿಸಿಕೊಂಡಿದ್ದಾವೆ. ಅದೇ ರೀತಿ ಕೇಳಿ ಬರುತ್ತೆ ನಮಗೆ NEP 2020 ಅಂತ, SEP ಅಂತ, ಮತ್ತು ಈ ಕೆಲವಷ್ಟು ಸಾಕಷ್ಟು ವಿಶ್ವವಿದ್ಯಾಲಯಗಳಿಗೆ ನಮ್ಮ ಕಾಲೇಜುಗಳಿಗೆ ಸ್ವಾಯತ್ತತೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಅವರು ತಮ್ಮಲ್ಲಿರುವಂತಹ ಒಂದು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ಉತ್ತಮ ರೀತಿಯ ಶೈಕ್ಷಣಿಕ ಕೊಡುಗೆ ಕೊಡಬಲ್ಲಂತಹ ಒಂದು ಕಾಲೇಜುಗಳಿಗೆ ಸ್ವಾಯತ್ತತೆಯನ್ನು ನೀಡುವಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ವಿಚಾರದಲ್ಲಿ ತಮಗೆಲ್ಲ ತಿಳಿದಿರೋ ಹಾಗೆ ತಮ್ಮೆಲ್ಲರ ಸಹಕಾರದಿಂದ SDM ಇಂಜಿನಿಯರಿಂಗ್ ಕಾಲೇಜು ಮುಂಚೂಣಿಯಲ್ಲಿದೆ. ಯಾವುದೇ ಹೊಸ ವಿಷಯಗಳು, ಆವಿಷ್ಕಾರಗಳು, ಅದು ಸರ್ಕಾರದ್ದಿರ್ಬೋದು, ಸರ್ಕಾರೇತರದ್ದಿರ್ಬೋದು, ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ವಿದ್ಯಾರ್ಥಿಗಳನ್ನು ಉತ್ತಮವಾಗಿ ಅವರ ವೃತ್ತಿ ಜೀವನಕ್ಕೆ ನಿರೂಪಿಸುವಲ್ಲಿ ನಮಗೆ ಸಹಾಯ ಮಾಡಿದರೆ ಅಂತಹ ಯಾವುದೇ ವಿಷಯಗಳನ್ನ SDM ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೊದಲು ನಾವು ತಗೋತಾ ಇದ್ದೀವಿ. ಸೊ ಹೀಗಾಗಿ ಈ ಹೊಸ ಇನಿಷಿಯೇಟಿವ್ಸ್ ಅನ್ನ ನಾವು ಪ್ರತಿ ವರ್ಷನೂ ಮಾಡ್ತಾ ಇರ್ತೀವಿ. ತಮಗೆಲ್ಲ ಗೊತ್ತಿರೋ ಹಾಗೆ ಈಗಿನ ಒಂದು ಆವಿಷ್ಕಾರದಲ್ಲಿ ಮತ್ತು ಈ ವೇಗವಾಗಿ ಬೆಳೆಯುತ್ತಿರುವಂತಹ ಒಂದು ತಾಂತ್ರಿಕತೆಯ ಯುಗದಲ್ಲಿ ಈ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಏನು ಒಂದು ಡೊಮೇನ್ ಇದೆ, ಅದರಲ್ಲಿ ಬಹಳ ಜನ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಮುಂಬರುವ ದಿನಗಳಲ್ಲಿ ಆ ಒಂದು ನಿಟ್ಟಿನಲ್ಲಿ ಮಾನವ ಸಂಪನ್ಮೂಲ ಹೆಚ್ಚಿಗೆ ಬೇಕಾಗುತ್ತೆ. ಈ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು AIML ಅಂತ ಒಂದು ಹೊಸ ಬ್ರಾಂಚ್ ಅನ್ನ 2 ವರ್ಷದ ಹಿಂದೆ ಪ್ರಾರಂಭ ಮಾಡಿ ಅವರು ಪ್ರಸ್ತುತ ಈಗ 3ನೇ ವರ್ಷದಲ್ಲಿದ್ದಾರೆ. ಮುಂದಿನ ವರ್ಷ ಬಹುಶಃ ತಾವೆಲ್ಲರೂ ಅವರು ಮೊದಲನೆಯ ಬ್ಯಾಚ್ AIML ಸ್ಟೂಡೆಂಟ್ಸ್ ಆಗಿ ಪದವಿ ತೆಗೆದುಕೊಳ್ಳುವಂಥದ್ದು ತಾವೆಲ್ಲ ನೋಡ್ತೀವಿ ಅನ್ನೋದು ನನ್ನ ಆಶಯ. ನಾವೆಲ್ಲ ಅವರಿಗೆ ಶುಭ ಕೋರೋಣ. ಮತ್ತು ನಿಮಗೆಲ್ಲ ತಿಳಿದ ಹಾಗೆ ಈ ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಅನ್ನೋದು ಪ್ರತಿಯೊಬ್ಬರಿಗೂ ಕರ್ತವ್ಯ ಆಗುತ್ತೆ. ಈ ಒಂದು ವಿಷಯದಲ್ಲಿ ಈ ನಿಟ್ಟಿನಲ್ಲಿ ಸರ್ಕಾರಗಳು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಈ ಕಾರ್ಬನ್ ಏನು ಕ್ರೆಡಿಟ್ಸ್ ಇದೆಯಲ್ಲ ಅದು ಕಡಿಮೆ ಆಗಬೇಕು, ಎನ್ವಿರಾನ್ಮೆಂಟ್ ಕ್ಲೀನ್ ಇರಬೇಕು,
ಅದನ್ನು ನಾವು ಮುಂದಿನ ಜನಾಂಗಕ್ಕೆ ಎಷ್ಟು ಸ್ವಚ್ಛವಾಗಿ ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋದು, ನಾವು ಇವತ್ತು ಏನು ಟೆಕ್ನಾಲಜಿಗಳನ್ನು ಡೆವಲಪ್ ಮಾಡ್ತೀವಿ, ಹೆಂಗೆ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ಒಂದು ಒಂದು ಮುಖ್ಯ ಕಾರ್ಯಕ್ರಮ ಇದು. ವಿಶ್ವದಾದ್ಯಂತ ನಾವೆಲ್ಲ ನೋಡಿದ್ದು ಈ ಇವಿ ಟೆಕ್ನಾಲಜಿ ಅಂತ, ಎಲೆಕ್ಟ್ರಿಕ್ ವೆಹಿಕಲ್ ಟೆಕ್ನಾಲಜಿ ಅಂತ. ಸೊ ಈ ಒಂದು ಗ್ಲೋಬಲ್ ವಾರ್ಮಿಂಗು ಇಂತಹ ಒಂದು ಪರಿಣಾಮಗಳನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡೋಕ್ಕೆ ಈ ಇವಿ ಟೆಕ್ನಾಲಜಿ ಅನ್ನೋದು ಬರುತ್ತೆ. ಬಹುಶಃ ನಮಗೆಲ್ಲರಿಗೂ ಆಶ್ಚರ್ಯವಾದರೂ ತಪ್ಪೇನಿಲ್ಲ, 2045 ಬಹುಶಃ ರಸ್ತೆ ಮೇಲೆ ತಿರುಗುವ ಎಲ್ಲ ವಾಹನಗಳು ಅಟ್ಲೀಸ್ಟ್ 90% ವಾಹನಗಳು ಈ ಇವಿ ವೆಹಿಕಲ್ಗಳಾಗಿರ್ತವೆ. ಸೊ ಇವಿ ವೆಹಿಕಲ್ಗಳಾದರೂ ಕೂಡ ಅವು ವಿದ್ಯುತ್ ಬೇಕೇ ಬೇಕಾಗುತ್ತೆ. ಸೊ ಒಂದು ಈ ನಮ್ಮ ಆಯಿಲಿಂದ ಬರೋ ಶಕ್ತಿಯನ್ನು ನಾವು ಬಿಟ್ಟು ವಿದ್ಯುತ್ತಿಗೆ ಬರ್ತೀವಿ, ಆ ವಿದ್ಯುತ್ ತರಕ್ಕೂ ಒಂದು ಶಕ್ತಿ ಬೇಕು, ಅದನ್ನ ನಾವು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಒಂದು ಏನೋ ಹೊಸ ಆವಿಷ್ಕಾರದ ವಿಷಯ, ಅದನ್ನ ಎಲ್ಲರೂ ಕೂಡಿ ಕೆಲಸ ಮಾಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಈ ವಿದ್ಯುತ್ ವಾಹನಗಳಿಗೆ ಸಂಬಂಧಿಸಿದಂತಹ ಟೆಕ್ನಾಲಜಿ ಡೆವಲಪ್ ಮಾಡೋಕ್ಕೆ ಮತ್ತು ಮೇಂಟೈನ್ ಮಾಡೋಕ್ಕೆ ನಮಗೆ ಮಾನವ ಸಂಪನ್ಮೂಲಗಳ ಅವಶ್ಯಕತೆ ಇದೆ. ಅದು ಒಂದು ರೀತಿ ಫೋಕಸ್ಡ್ ಏರಿಯಾದಲ್ಲಿ ಅನ್ನೋ ದೃಷ್ಟಿಯಿಂದ ನಾವು ಈ ವರ್ಷ ಟಾಟಾ ಮೋಟರ್ಸ್ ಅವರ ಸಹಯೋಗದೊಂದಿಗೆ ಇವಿ ಟೆಕ್ನಾಲಜಿ ಅಂತ ಪಿಜಿ ಕೋರ್ಸ್ ಅನ್ನು ಕೂಡ ಪಿಜಿ ಪ್ರೋಗ್ರಾಮ್ ಅನ್ನು 2 ವರ್ಷದ ಪಿಜಿ ಪ್ರೋಗ್ರಾಮ್ ಅನ್ನ ಪ್ರಾರಂಭ ಮಾಡಿದ್ದೀವಿ. ಸೊ ಇದು ಒಂದು ಹೊಸ ಆವಿಷ್ಕಾರ. ಇನ್ನೊಂದು ತಮಗೆಲ್ಲ ತಿಳಿದ ಹಾಗೆ ಈ ಲರ್ನಿಂಗ್ ಅನ್ನೋದು ನೋಡಿದ್ರೆ ಬೇಗ ಕಲಿತೀವಿ. ಲರ್ನಿಂಗ್ ಹ್ಯಾಪನ್ಸ್ ಬೈ ಅಬ್ಸರ್ವೇಷನ್ ಫಾಸ್ಟ್ ಅಂತ. ಈ ಚಿಕ್ಕ ಮಕ್ಕಳು ನಾವು ನೋಡಿದಾಗ ಸಾಮಾನ್ಯವಾಗಿ ನೋಡಿದ್ರೆ ಜಾಸ್ತಿ ಕಲಿತಾರೆ. ಸೊ ಹೀಗಾಗಿ ನಮ್ಮ ಚಟುವಟಿಕೆಗಳು ಸ್ಪೆಷಲಿ ಚಿಕ್ಕ ಮಕ್ಕಳು ಇರುವಾಗ ಬಹಳ ಜಾಗರೂಕತೆಯಿಂದ ಇರಬೇಕಾಗುತ್ತೆ, ಯಾಕಂದ್ರೆ ನಾವು ಮಾಡೋದೆಲ್ಲ ಸತ್ಯ ಅಥವಾ ಸರಿ ಅಂತ ಅವ್ರ ಕಲಿಯಲ್ಲಿರುತ್ತೆ. ಸೊ ಇದೇ ರೀತಿ ನಾವು ಇದನ್ನ ಈ ಒಂದು ಕಾಲೇಜು ವಾತಾವರಣಕ್ಕೆ ತಂದಾಗ ಈ ಇಂಡಸ್ಟ್ರಿಗಳ ಬಗ್ಗೆ ಸಾಕಷ್ಟು ನಾವು ಹೇಳ್ತೀವಿ, ಸ್ಟಾರ್ಟ್ಅಪ್ಸ್ ಬಗ್ಗೆ ಹೇಳ್ತೀವಿ. ಅದೇ ಹುಡುಗರು ವಿದ್ಯಾರ್ಥಿಗಳು ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಏನ್ ನಡೀತದೆ ಅಂತ ನೋಡಿದ್ರೆ ಅವರಿಗೆ ಆ ಇಂಡಸ್ಟ್ರಿಯಲ್ ಎನ್ವೈರನ್ಮೆಂಟ್ ಬಗ್ಗೆ ಒಂದು ಐಡಿಯಾ ಬರ್ತದೆ. ಸೊ ಹೀಗಾಗಿ ನಾವು ನಮ್ಮ ಕಾಲೇಜಿನಲ್ಲಿ ಈ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಮಾಡಿದ್ದೀವಿ. ಅದು ಒಂದು 2000 square feet ಏರಿಯಾ ಇದೆ. ಅದರಲ್ಲಿ ಹೊರಗಿನಿಂದ ಬರುವಂತಹ ಉತ್ಸಾಹಿ ನಮ್ಮಲ್ಲಿ ಪಾಸ್ ಆದ ಯುವಕರು ಇರ್ಬೋದು ಅಥವಾ ಬೇರೆ ಕಾಲೇಜಿಂದ ಪಾಸ್ ಆದ ಯುವಕರು ಇರ್ಬೋದು, ಇಂಜಿನಿಯರಿಂಗ್ ಸಂಬಂಧಪಟ್ಟ ಯಾವ್ದಾದ್ರು ಪ್ರಾಡಕ್ಟ್ ನ ಡೆವಲಪ್ ಮಾಡ್ತೀವಿ ಅಂತ ಬಂದ್ರೆ ಅವ್ರಿಗೆ ನಾವು ಇಲ್ಲಿ ಫ್ರೀ ಸ್ಪೇಸ್ ಕೊಡ್ತೀವಿ, ಎಲೆಕ್ಟ್ರಿಸಿಟಿ ಕೊಡ್ತೀವಿ, ವಾಟರ್ ಕೊಡ್ತೀವಿ, ಅವ್ರಿಗೆ ಬೇಕಾದ ಅನುಕೂಲಗಳನ್ನು ಮಾಡಿಕೊಟ್ಟು ಅವರು ತಮ್ಮ ಐಡಿಯಾಗಳನ್ನು ನರ್ಚರ್ ಮಾಡಿಕೊಂಡು ಇನ್ಕ್ಯುಬೇಟ್ ಮಾಡಿಕೊಂಡು ಆಮೇಲೆ ಅದು ಒಂದು ಪ್ರಾಡಕ್ಟ್ ಲೆವೆಲ್ಗೆ ಬಂದ ಮೇಲೆ ತಮ್ಮ ಬಿಸ್ನೆಸ್ ನ ಡೆವಲಪ್ ಮಾಡ್ಕೋಬೇಕಂದ್ರೆ ಅವರು ಹೊರ ಹೋಗಿ ಡೆವಲಪ್ ಮಾಡ್ಕೋಬಹುದು. ಇದು ಒಂದು ಪಾರ್ಟು. ಇನ್ನೊಂದು ಪಾರ್ಟು, ನಮ್ಮ ವಿದ್ಯಾರ್ಥಿಗಳಿಗೆ ನಾವಿಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಟೀಚಿಂಗ್ ಮಾಡ್ತಿರ್ತೀವಿ, ಆದ್ರೆ ಇಂಡಸ್ಟ್ರಿಯಲ್ಲಿ ಆಕ್ಚುಲಿ ಹೆಂಗ್ ನಡೀತಾವ ಕೆಲಸ, ಇಂಡಸ್ಟ್ರಿ ಹೇಗ್ ವರ್ಕ್ ಮಾಡುತ್ತೆ, ಅದಕ್ಕಾದ್ರೆ ನಾವು ಇಂಡಸ್ಟ್ರಿ ಕರ್ಕೊಂಡು ಹೋಗ್ಬೇಕು. ಒಂದು ದೊಡ್ಡ ಇಂಡಸ್ಟ್ರಿಗಳಿಗೆ ನಾವು ಕರ್ಕೊಂಡು ಹೋಗುವ ವ್ಯವಸ್ಥೆ ಮಾಡ್ತೀವಿ, ಆದ್ರೂ ಈಗ ಐಟಿ ಇಂಡಸ್ಟ್ರಿಗಳಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಅದು ಒಂದಷ್ಟು ಕಂಪ್ಯೂಟರ್ ಟರ್ಮಿನಲ್ಸ್ ಇರುತ್ತೆ, ಜನ ಕೆಲಸ ಮಾಡ್ತಿರ್ತಾರೆ. ಸೊ ಆ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಕಾಲೇಜಿನಲ್ಲಿ 2 ಹೊಸ ವರ್ಕಿಂಗ್ ಇಂಡಸ್ಟ್ರಿ ಇದೆ. ಅವನ್ನ ನಾವು ಡೆಮಾನ್ಸ್ಟ್ರೇಟಿವ್ ವರ್ಕಿಂಗ್ ಇಂಡಸ್ಟ್ರಿ ಫಾರ್ ದಿ ಬೆನಿಫಿಟ್ ಆಫ್ ದಿ ಸ್ಟೂಡೆಂಟ್ಸ್ ಅಂತ ಹೇಳಿ ಮಾಡಿದ್ದೀವಿ. ಸೊ ಅಲ್ಲಿ ವಿದ್ಯಾರ್ಥಿಗಳು ಈ ಇಂಟರ್ನ್ಶಿಪ್ ಅಂತ ಅವರು ಬಿಡುವಿನ ಸಮಯದಲ್ಲಿ ಎಲ್ಲಿ ಹೋಗ್ತಾರೆ ಅಲ್ಲಿ ಏನ್ ನಡೀತಿದ್ರು ನೋಡ್ತಾರೆ. ಅಂಡ್ ಈವನ್ ಆ ಇಂಡಸ್ಟ್ರಿಯವರು ಕೂಡ ಈ ವಿದ್ಯಾರ್ಥಿಗಳನ್ನು ಇನ್ವಾಲ್ವ್ ಮಾಡಿಕೊಂಡು ಅವರ ರಿಯಲ್ ಟೈಮ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಅವ್ರನ್ನು ಇನ್ವಾಲ್ವ್ ಮಾಡಿಕೊಂಡು ಸಮಸ್ಯೆಯನ್ನು ಪರಿಹಾರ ಮಾಡುವಲ್ಲಿ ಒಂದು ಪ್ರಯತ್ನವನ್ನು ಮಾಡೋ ದೃಷ್ಟಿಯಿಂದ 2 ಒಂದು ಏರೋಬೋಟಿಕ್ಸ್ ಅಂತ, ಏರೋಬೋಟಿಕ್ಸ್ ಅಂದ್ರೆ ಏರೋಬೋಟಿಕ್ಸ್ ಅದು ಇಲ್ಲಿ ನಮ್ಮಲ್ಲಿ ಪ್ರಾರಂಭಿಸಿದ್ದು ನಮ್ಮ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಶ್ರೀ ಬಾರಿಗಿರಾದ್ ಅಂತ, ವಿನಯ್ ಬಾರಿಗಿರಾದ್ ಅಂತ ಹೇಳಿ, ಇಎನ್ಸಿ ಬ್ರಾಂಚ್ ಅವರು, ಇಎನ್ಸಿ ಬ್ರಾಂಚ್ ಇಂದ ಅವರು ಇಲ್ಲಿ ಪ್ರಾರಂಭಿಸಿದ್ದಾರೆ. ಅದು ಇನ್ನೊಂದು ಇಂಡಸ್ಟ್ರಿ ಇದೆ ನಮ್ಮಲ್ಲಿ, ಅದು ಸ್ಪೈಸೆಲ್ಲ ಅಂತ ಹೇಳಿ, ಅದು ಸರ್ವಿಸ್ ಬೇಸ್ಡ್ ಇಂಡಸ್ಟ್ರಿ. ಅವರು ಈ ಆಪ್ ಡೆವಲಪ್ ಮಾಡ್ತಾರೆ, ಅದಂತ ಒಂದು ಇಂಡಸ್ಟ್ರಿ ನಮ್ಮಲ್ಲಿ ವರ್ಕಿಂಗ್ ಇದೆ. ಸೊ ಹೀಗಾಗಿ ನಾವು ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಆ ಒಂದು ಇಂಡಸ್ಟ್ರಿಗಳಿಗೆ ಹೋಗಿ ಅಲ್ಲಿ ನಡೆಯುವ ಒಂದು ಚಟುವಟಿಕೆಗಳನ್ನು ನೋಡಿ ಉತ್ತೇಜನಗೊಂಡು ಅವರು ಏನಾದ್ರು ಹೊಸ ಐಡಿಯಾ ಇನ್ಕ್ಯುಬೇಟ್ ಮಾಡ್ತೀವಿ ಅಂದ್ರೆ ಈವನ್ ಸ್ಟೂಡೆಂಟ್ಸ್ ಆಲ್ಸೋ ನಾವು ಅಲ್ಲಿ ಡೆಪ್ಯೂಟ್ ಮಾಡ್ತೀವಿ, ಅವರು ಫ್ರೀ ಅವರ್ಸ್ ನಲ್ಲಿ ಅಲ್ಲಿ ಹೋಗ್ಬೋದು ಅಥವಾ ವೆಕೇಶನ್ ಅಲ್ಲಿ ಇಂಟರ್ನ್ಶಿಪ್ ಅಂತ ಹೇಳಿ ಅದನ್ನು ತೆಗೆದುಕೊಳ್ಳಬಹುದು. ಇಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ಅವ್ರಿಗೆ ಏನಾದ್ರು ಒಂದು ಐಡಿಯಾ ಇದ್ರೆ ಆ 4ನೇ ಸೆಮಿಸ್ಟರ್ನೇ ಅದನ್ನ ಇನ್ಕ್ಯುಬೇಟ್ ಮಾಡ್ಕೊಂಡು ಬರ್ತಾ ಇದ್ರು. ಸೊ ಈಗ ಅವ್ರಿಗೆ 7ನೇ ಸೆಮಿಸ್ಟರ್ಗೆ ಬಂದು ಅಥವಾ 8ನೇ ಸೆಮಿಸ್ಟರ್ ಮುಗಿಸಿದ ಮೇಲೆ, ಪ್ರಾಜೆಕ್ಟ್ ಮುಗಿಸಿದ ಮೇಲೆ ಅದು ಇನ್ನು ಪ್ರಾಜೆಕ್ಟ್ ಹಂತದಲ್ಲೇ ಇರುತ್ತೆ, ಪ್ರಾಡಕ್ಟ್ ಹಂತಕ್ಕೆ ಬಂದಿರಲ್ಲ. ಈ ಪ್ರಾಜೆಕ್ಟ್ ಇಂದ ಪ್ರಾಡಕ್ಟ್ ಹಂತಕ್ಕೆ ಬರ್ಬೇಕಾದ್ರೆ ಅಲ್ಲಿ ತಾವು ಹೇಳಿದ್ರೆ ಫಂಡಿಂಗ್ ಬೇಕಾಗುತ್ತೆ.
ಸೊ ಅಲ್ಲಿ ನಾವೇನ್ ಮಾಡ್ತೀವಿ, ಅವ್ರನ್ನ ನಮ್ಮ ಈ ಅಲಮ್ನೈ ಜೊತೆ ಟ್ಯಾಗ್ ಮಾಡ್ತೀವಿ. ಸೊ ಆ ಅಲಮ್ನೈಗಳು ಅವರಿಗೆ ಅದಕ್ಕೆ ಫಂಡಿಂಗ್ ಮಾಡ್ತಾರೆ. ಆಮೇಲೆ ಈ ಕೆಳಗಿನ ಹಂತದಲ್ಲಿ ಏನ್ ಬೇಕಾಗುತ್ತೆ, ಅದಕ್ಕೆ ನಾವು ಕೆಲವೊಂದು ಏಜೆನ್ಸಿಗಳಿದೆ, KSCST ಅಂತಿದೆ, ಆಮೇಲೆ ನಮ್ಮ ಅಲುಮ್ನಿ ಅಸೋಸಿಯೇಷನ್ ಇದೆ, ಈವನ್ ಕಾಲೇಜು ಕೂಡ ಮುಂದುವರೆದು ನಾವು ಕೆಲವಷ್ಟು ಧನ ಸಹಾಯವಾಗಿ ಮಾಡ್ತೀವಿ. ಸೊ ಈ ಇನ್ಕ್ಯುಬೇಟ್ ಆಗುವಂತಹ ಯಾವುದೇ ಪ್ರಾಜೆಕ್ಟ್ ಗಳಿದ್ರು ಕೂಡ ನಾವು ಮಾಡ್ತೀವಿ. ಇದ್ರ ಜೊತೆಗೆ ವಿಶ್ವೇಶ್ವರ ವಿಶ್ವವಿದ್ಯಾಲಯದವರು ಕೂಡ ಪ್ರತಿ ವರ್ಷ ಇಂತಹ ಪ್ರಾಜೆಕ್ಟ್ ಗಳಿಗೆ ಎಂಟ್ರಿ ಲೆವೆಲ್ ಅಲ್ಲಿ ಅವರಿಗೆ 7,000 ರೂಪಾಯಿಗಳನ್ನ ಧನ ಸಹಾಯ ಮಾಡ್ತಾರೆ. ಸೊ ಡೆಫಿನೆಟ್ಲಿ ಯಾವುದೇ ವಿದ್ಯಾರ್ಥಿ ಬಂದರೂ ಕೂಡ ನಮ್ಮ ಕಾಲೇಜಿನಿಂದ ಕೊಡುವ ಇದರಲ್ಲಿ ಗರಿಷ್ಠ ಮಟ್ಟ ಇಲ್ಲ, ಆ ಪ್ರಾಜೆಕ್ಟ್ನ ಒಂದು ಪ್ರಾಮುಖ್ಯತೆಯನ್ನು ಗ್ರಹಿಸಿ ಎಷ್ಟರ ಮಟ್ಟಿಗೆ ಫಂಡಿಂಗ್ ಬೇಕಾಗುತ್ತೆ ಅದನ್ನು ನಾವು ಕಾಲೇಜಿನಿಂದ ಕೊಡ್ತೀವಿ. ಅದು ಬಂದ ಮೇಲೆ ಅದರಿಂದ ಕೆಲವಷ್ಟು ಈ IPR ರಿಲೇಟೆಡ್ ಇರ್ತವೆ. ಸೊ ಅದಕ್ಕೆ ಕಾಲೇಜು ಮತ್ತು ಆ ವಿದ್ಯಾರ್ಥಿ ಇಬ್ರು ಭಾಗಿದಾರರಾಗಿರ್ತಾರೆ. ಸರ್, ತಮ್ಮ ಹೇಳಿಕೆಯನ್ನು ಅಭಿಪಡ್ತೇವೆ. ಈಗ ಕಳೆದ 3 ವರ್ಷದಲ್ಲಿ ಸುಮಾರು 8 ಕಂಪನೀಸ್ ನಮ್ಮ ಹುಡುಗರಿಂದ ಸ್ಥಾಪಿಸಲ್ಪಟ್ಟೇವೆ. ಈಗ 3 ಅಂತ ಉದ್ಯೋಗಗಳು ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ ಅವರು ಅವರಿಗೆ ಸ್ಪೇಸ್ ಕೊಟ್ಟು ಅವ್ರನ್ನ ಕರೆಸಿ ಬೆಳಗಾವಿಯಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಒಂದ್ 2-3 ಇಲ್ಲಿ ಹುಬ್ಳಿ 8 ಕಂಪನಿ ಇಲ್ಲಿದ್ದು ನಮ್ಮ ಕ್ಯಾಂಪಸ್ ಅಲ್ಲಿತ್ತು. ಈಗ ಅವ್ರು ಬೆಳೆದು ನಮ್ಮ ಕ್ಯಾಂಪಸ್ ಸಾಕಾಗಲ್ಲ ಅಂತ ಹೊರಗಡೆ ದೇವಸ್ಥೆ ಇನ್ ಡಿಫ್ರೆಂಟ್ ಪ್ಲೇಸಸ್ ಇನ್ ಹುಬ್ಳಿ ಅಂತ. ಈ ಯಾಕೆ ಅಂದ್ರೆ ನೀವು ಸ್ಕೂಲ್ ಕೊಡ್ತಾ ಇದ್ರಿ. ಸಪೋಸ್ ಒಬ್ಬ ಮನುಷ್ಯನು ಒಂದು ವಿದ್ಯಾರ್ಥಿಯಲ್ಲಿ ಯಾವ ರೀತಿ ಅವರು ಡಿಫ್ರೆಂಟ್ ಆಗಿ ಎಷ್ಟು ಒಂದು ಪ್ರೊಡಕ್ಟ್ ಆಗುವಂತಹ ಒಂದು ಲಕ್ಷಣ ಬಂದಾಗ ಹಣಕಾಸಿನ ತೊಂದರೆ ಅನ್ನೋದು ಇವತ್ತಿನ ದೇಶ ಎಲ್ಲ ಕಡೆ ಇರುವುದು. ಅದಕ್ಕೂ ನಾವು ಅವ್ರಿಗೆ ಲಿಂಕ್ ಮಾಡಿಕೊಡ್ತೀವಿ ಬೇರೆ ಬೇರೆ ಏಜೆನ್ಸಿ ಮಾಡಿ ಅದರ ಲಾಭ ವೆಂಚರ್ ಕ್ಯಾಪಿಟಲ್ ಅಂತ ಇರ್ತದೆ ಏಜೆನ್ಸಿ ಅವ್ರಿಗೆ ಲಿಂಕ್ ಮಾಡಿಕೊಟ್ರೆ ಅಂಡ್ ನಾವು ಅಷ್ಟೇ ಅಲ್ಲ ಗವರ್ಮೆಂಟ್ ನಾವು ಅವ್ರಿಗೆ ಅಪ್ರೋಚ್ ಆದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ನಮ್ಮ 9 ನೆಟ್ವರ್ಕ್ ಅಂತ ಇದೆ ಒಂದು ಡಿಪಾರ್ಟ್ಮೆಂಟ್ ಆಫ್ ITBT. ಅವ್ರ ಥ್ರೂ ಅವ್ರು ಎವ್ರಿ ಇಯರ್ ಸ್ಟಾರ್ಟ್ಅಪ್ ಕರ್ನಾಟಕ ಅಂತೊಂದು ಇದು ಮಾಡ್ತಾರೆ, ಪ್ರೋಗ್ರಾಮ್ ಮಾಡ್ತಾರೆ. ಆ ಪ್ರೋಗ್ರಾಮ್ ನಲ್ಲಿ ನಮ್ಮ ಹುಡುಗರು ಭಾಗವಹಿಸ್ತಾರೆ. ಅದರಲ್ಲಿ ಯಾರು ಉನ್ನತ ಮಟ್ಟಕ್ಕೆ ಇರ್ತಾರೆ ಅವ್ರಿಗೂ ಆ ವೆಂಚರ್ ಕ್ಯಾಪಿಟಲ್ ಬಂದು ಕೂತಿರ್ತಾರೆ ಆ ಪ್ರೋಗ್ರಾಮ್ ಬೆಂಗಳೂರು ಪ್ರೋಗ್ರಾಮ್. ಸೊ ಅವರೇ ಬಂದು ಆಫರ್ ಮಾಡ್ತಾರೆ, ನಾವು ಫಂಡ್ ಮಾಡ್ತೀವಿ. ಆಲ್ ದೀಸ್ ಆಕ್ಟಿವಿಟೀಸ್ ಆರ್ ನೀವು ಕೇಂದ್ರದಲ್ಲಿ 2 ಹಂತ ಇರ್ತದೆ. ಒಂದು ಇನ್ಕ್ಯುಬೇಷನ್ ಪೀರಿಯಡ್ ಅಲ್ಲಿ ಪ್ರಾಜೆಕ್ಟ್ ಇನ್ಕ್ಯುಬೇಷನ್ ಪೀರಿಯಡ್ ಅಲ್ಲಿ ಅವರಿಗೆ ಧನ ಸಹಾಯ ಅಷ್ಟು ಬೇಕಾಗಿಲ್ಲ. ಅದು ಒಂದು ಈ ಪ್ರಾಡಕ್ಟ್ ಅನ್ನು ಒಂದು ಬಂದಾಗ ಅದನ್ನು ನಾವು ಸ್ಕೇಲ್ ಅಪ್ ಮಾಡುವಾಗ ಧನ ಸಹಾಯ ಬೇಕಾಗುತ್ತೆ. ಸೊ ಇಲ್ಲಿವರೆಗೂ ನಾವು ಧನ ಸಹಾಯ ಕೊಡ್ತೀವಿ, ಅವ್ರು ಸ್ಕೇಲ್ ಅಪ್ ಮಾಡುವಾಗ ನ್ಯಾಚುರಲಿ ಯೂಸರ್ ಹೇಳಿದಾಗೆ ಲಿಂಕ್ ಕೊಡ್ತೀವಿ. ಸೊ ದೇ ಕ್ಯಾನ್ ಅವೈಲ್ ಐ ಹ್ಯಾವ್ ಫಿನಾನ್ಸಿಯಲ್ ಅಸಿಸ್ಟೆನ್ಸ್ ಫ್ರಮ್ ಡಿಫ್ರೆಂಟ್ ಬ್ಯಾಂಕ್ಸ್, ಈವನ್ ಸಮ್ ಅದರ್ ಫ್ರಾಂಚೈಸೀಸ್ ಮಾಡಬಹುದು. 687 UG. ನಮ್ಮ ಕಾಲೇಜಿನ ಎಲ್ಲ ಬ್ರಾಂಚ್ ಗಳಲ್ಲಿ ಕೂಡ ಅಕ್ರಾಸ್ ದಿ ಬ್ರಾಂಚಸ್ ಇದೆ. ಸೊ ಯಾರು ಹೈಯೆಸ್ಟ್ CGPA ಹೋಗಿರ್ತಾರೆ ಅವರಿಗೆ ನಮ್ಮ ಪ್ರೆಸಿಡೆನ್ಸ್ ಗೋಲ್ಡ್ ಮೆಡಲ್ ಹೋಗುತ್ತೆ. ಅದು ಇಟ್ ಈಸ್ ಇನ್ಸ್ಟಿಟ್ಯೂಟೆಡ್ ಬೈ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಜಿ. ಈ ಸಾರಿ ಕಾಲೇಜಿನ ಟಾಪ್ ಸ್ಕೋರರ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ವಿಭಾಗದ ಮಿಸ್ ಲತಾ ಶ್ರೀಪಾದ್ ನಾಯಕ್ ಅವರಿಗೆ ಅವರು 9.85 CGPA ಮಾಡಿದ್ದಾರೆ. ಅವರಿಗೆ ಪದ್ಮವಿಭೂಷಣ ಡಾಕ್ಟರ್ ಬಿ ವೀರೇಂದ್ರ ಹೆಗಡೆ ಚಿನ್ನದ ಪದಕವನ್ನು ಅವತ್ತಿನ ದಿವಸ ಮುಖ್ಯ ಅತಿಥಿಗಳು ಮತ್ತು ಅಧ್ಯಕ್ಷರ ಸಮ್ಮುಖದಲ್ಲಿ ಹಸ್ತಾಂತರ ಮಾಡಲಾಗಿದೆ. ಸೊ ಈ ಒಂದು ಗೋಲ್ಡ್ ಮೆಡಲ್ ಅನ್ನ ನಾವು ಯಾವುದೇ ಬ್ರಾಂಚ್ ಗಳಿಂದ ಸೀಮಿತ ಇಲ್ಲ, ಯಾವ್ದಾದ್ರು ಬ್ರಾಂಚ್ ನ ಟಾಪ್ ಟ್ಯಾಲೆಂಟ್ ಅಂತ ಅವರು. ಇದು ಸಾಕಷ್ಟು ಚುರುಸಿನ ಸ್ಪರ್ಧೆ ಇರ್ತದೆ. ಅದಕ್ಕೆ ಇದಲ್ದೇನೆ ಎನ್ರೋಲ್ಮೆಂಟ್ ಪ್ರೈಸ್ ಕೊಡ್ತಾರೆ. ಇಲ್ಲಿ ನಮ್ ಕಾಲೇಜ್ ಮಾತ್ರ ಇದೆ, ನಮ್ದು ಆಟೋನಮಸ್ ಸ್ವಾಯತ್ತತೆ ಕಾಲೇಜು. ಈ ಎಲ್ಲ 687 ಅಂಡರ್ ಗ್ರಾಜುಯೇಟ್ ಅದರಲ್ಲಿ ಟಾಪ್ ಇರೋದು ಲತಾ ಶ್ರೀಪಾದ್ ನಾಯಕ್ ಅವರು ESC ಬ್ರಾಂಚ್ ನ ವಿದ್ಯಾರ್ಥಿನಿ. 9.85 CGPA ಕ್ಯಾಶ್ ಪ್ರೈಸ್